ದೇವಸ್ಥಾನದ ಹೊರಾಂಗಣದಲ್ಲಿ ಅಸಭ್ಯ ವಿಡಿಯೋ ಚಿತ್ರೀಕರಣ ಮಾಡಲಾಗ್ತಾ ಇತ್ತು. ಇಬ್ಬರು ಹುಡುಗಿಯರು ಹಾಗೂ ಓರ್ವ ಹುಡುಗನಿಂದ ಈ ಒಂದು ಕೃತ್ಯ ನಡೆದಿದೆ. ಮೂವರನ್ನು ಭಕ್ತರು ತರಾಟೆ ತಗೊಂಡಿದ್ದಾರೆ. ಪಾವಂಜೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಈ ಒಂದು ಘಟನೆ ನಡೆದಿದೆ. ಇಬ್ಬರು ಹುಡುಗಿಯರ ಜೊತೆ ರೀಲ್ಸ್ ವಿಡಿಯೋವನ್ನ ಮಾಡ್ತಾ ಇದ್ದ ಪ್ರತೀಕ್ ಶೆಟ್ಟಿ ಅನ್ನುವಂತಹ ಹುಡುಗ ಅಸಭ್ಯ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಯುವಕ ಹಾಕಿದ್ದ. ದೇವಸ್ಥಾನದ ಪಾವಿತ್ರತೆಗೆ ಧಕ್ಕೆ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಆ ಮೂವರನ್ನು ಕೂಡ ತರಾಟೆ ತಗೊಂಡಿದ್ದಾರೆ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಭಾಗವಹಿಸಿದವರು ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕ್ಷಮೆ ಯಾಚಿಸದೇ ಇದ್ರೆ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದೇವಸ್ಥಾನದ ಹೊರಾಂಗಣದಲ್ಲಿ ಒಂದು ಕೃತ್ಯ ನಡೆದಿರುವಂಥದ್ದು. ರೀಲ್ಸ್ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಅಲ್ಲದೆ ದೇವಾಲಯದ ಮುಂಭಾಗದಲ್ಲಿ ಇವರು ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಇದರಿಂದಾಗಿ ಒಂದು ಪಾವಿತ್ರತೆ ಭಾವನೆ ಏನಿರುತ್ತೆ ದೇವಸ್ಥಾನದ ಬಗ್ಗೆ, ಅದಕ್ಕೆ ಇವರು ಧಕ್ಕೆಯನ್ನು ಉಂಟು ಮಾಡಿದ್ದಾರೆ ಅಂತ ಅಲ್ಲಿ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಇವರು ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಅವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿಬಿಟ್ಟಿದ್ದಾರೆ. ಕಿಶನ್ ಶೆಟ್ಟಿ, ಇದು ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡ ಕ್ರೇಜ್ ಆಗಿಬಿಟ್ಟಿದೆ. ರೀಲ್ಸ್ ಮಾಡೋದು, ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದು, ಅದಕ್ಕೆ ಲೈಕ್ಸ್ ಪಡ್ಕೊಳ್ಳೋದು, ಅದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋ ರೀತಿಯಲ್ಲೇ ವರ್ತನೆ ಮಾಡ್ತಾರೆ. ಈಗ ದೇವಸ್ಥಾನ ನಾವು ಎಲ್ಲಿದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋದನ್ನು ಯೋಚನೆ ಮಾಡದೆ ದೇವಸ್ಥಾನದಲ್ಲಿ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿ ಈಗ ಅಲ್ಲಿನ ಭಕ್ತರ ಅಲ್ಲಿನ ಸಾರ್ವಜನಿಕರ ಆಕ್ರೋಶಕ್ಕೆ ಇವರು ಕಾರಣ ಆಗಿರುವಂಥದ್ದು. ಸೊ ಯಾವ ರೀತಿ ಕ್ರಮ ಆಗಬೇಕು ಅಂತ ಅಲ್ಲಿನ ಭಕ್ತರು ಆಗ್ರಹ ಮಾಡ್ತಿದ್ದಾರೆ. ಸ್ವಾಮಿ, ಈ ಘಟನೆ ಕಳೆದ ಎರಡು ದಿನಗಳ ಹಿಂದೆ ನಡೆದಿರುವಂತದ್ದನ್ನ ಸ್ಥಳೀಯರು ಹೇಳಿರುವಂತದ್ದು, ಮಧ್ಯಾಹ್ನದ ವೇಳೆ ದೇವಸ್ಥಾನದ ಅರ್ಚಕರು ಪೂಜೆಯನ್ನು ಮಾಡಿ ವಾಪಸ್ ಹೋದಂತ ಸಂದರ್ಭದಲ್ಲಿ ನಾಲ್ಕು ಮಂದಿ ಬಂದಿದ್ದಾರೆ, ಇಬ್ಬರು ಯುವತಿಯರ ಜೊತೆ ಇಬ್ರು ಯುವಕರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಾಂಗಣದಲ್ಲೇ ರೀಲ್ಸ್ ಅನ್ನು ಅವರು ಕೂಡ ಮಾಡಿರುವಂತದ್ದು, ಇದ್ರ ಜೊತೆಗೆ ಚಲನಚಿತ್ರ ಗೀತದ ಒಂದು ಗೀತೆಗೆ ಅವರು ರೀಲ್ಸ್ ಅನ್ನು ಮಾಡಿರುವಂತದ್ದು, ಮತ್ತು ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಯುವಕ ಪ್ರತೀಕ್ ಶೆಟ್ಟಿ ಏನಿದ್ದಾನೆ, ಆತ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದಂತ ವೇಳೆಯಲ್ಲಿ ಅಲ್ಲಿನ ಸ್ಥಳೀಯ ಜನರು ಇದನ್ನ ಗಮನಿಸಿದ್ದಾರೆ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಗಮನಕ್ಕೂ ಕೂಡ ತಂದಿದ್ದಾರೆ. ಸದ್ಯ ದೇವಸ್ಥಾನದ ಭಕ್ತರು ಆಗ್ರಹವನ್ನು ಕೂಡ ಮಾಡಿದ್ದಾರೆ, ಪ್ರತೀಕ್ ಶೆಟ್ಟಿ ಮತ್ತೆ ಅದರಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರಬೇಕು, ದೇವಸ್ಥಾನದಲ್ಲಿ ಕ್ಷಮೆಯಾಚನೆ ಮಾಡಬೇಕೆಂಬ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಮತ್ತು ದೇವಸ್ಥಾನದ ಪಾವಿತ್ರತೆಗೆ ಇದು ಧಕ್ಕೆ ಆಗಿದೆ, ಮತ್ತು ದೇವರದ ಭಕ್ತರ ನಂಬಿಕೆ ಕೂಡ ಇದು ಧಕ್ಕೆ ಆಗಿದೆ ಅನ್ನೋದನ್ನು ಕೂಡ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತವಾಗಿರುವಂತದ್ದು. ಸದ್ಯ ಈ ಯುವಕರು ಮಾಡಿರುವಂತ ಕೆಲಸಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಯಾವ ಸಂದರ್ಭದಲ್ಲಿ ಎಲ್ಲಿ ಏನು ಮಾಡಬೇಕೆಂಬ ಅರಿವು ಇವರಿಗೆ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಕೂಡ ಜನರು ಎತ್ತಿರುವಂತದ್ದು. ಸೌಮ್ಯ, ಓಕೆ, ಇನ್ನು ಇದೇ ರೀತಿ ಮುಂದೆ ಕೂಡ ಘಟನೆಗಳಾಗಬಾರ್ದು ಆ ನಿಟ್ಟಿನಲ್ಲಿ ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಅಲ್ಲಿ ಭಕ್ತರಿಗೆ ಒಂದಷ್ಟು ಸೂಚನೆಯನ್ನು ಕೊಡಬೇಕಾಗುತ್ತೆ ಅಥವಾ ಅಲ್ಲಿ ನಾಮಫಲಕಗಳನ್ನ ಹಾಕಬೇಕಾಗುತ್ತೆ. ಎಷ್ಟೋ ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಫೋಟೋ ತೆಗೆಯೋಕ್ಕೂ ಮೊಬೈಲ್ ಬಳಸೋದಕ್ಕೂ ಅವಕಾಶ ಇರೋದಿಲ್ಲ. ಸೊ ಅದೇ ರೀತಿಯಾದಂತಹ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಇಲ್ಲಿ ತಂದ್ರೆ ಈ ರೀತಿ ಘಟನೆಗಳಾಗಲ್ಲ ಅಂತ ಅನ್ಸುತ್ತಲ್ವಾ? ಖಂಡಿತ ಸ್ವಾಮಿ, ಇದು ಆಗಿರುವಂತದ್ದು ಮಂಗಳೂರು ಹೊರವಲಯದ ಪಾವಂಜೆಯ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ. ಇದು ಸ್ಥಳೀಯ ಯುವತಿ ಯುವಕರೇ ಕೂಡ ಆಗಿದ್ದಾರೆ, ಯಾಕಂದ್ರೆ ಮಹಲಿಂಗೇಶ್ವರ ಮತ್ತು ಅದರ ಮೇಲ್ಭಾಗದಲ್ಲಿ ಇನ್ನೊಂದು ದೇವಸ್ಥಾನ ಕೂಡ ಇದೆ. ಹಾಗಾಗಿ ಎರಡು ದೇವಸ್ಥಾನಗಳಿಗೆ ಹೋಗಿ ಬಂದಂತಹ ಯುವಕರೇನಿದ್ದಾರೆ ಅವರು ದೇವಸ್ಥಾನದ ಪ್ರಾಂಗಣದಲ್ಲಿ ಮಾಡಿರುವಂತದ್ದು. ಈ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ತೇವೆ ಇದನ್ನ ಅನ್ನೋದನ್ನ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಹೇಳಿರುವಂತದ್ದು, ಯಾಕಂದ್ರೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡಿರುವಂತದ್ದು ದೇವಸ್ಥಾನದ ಪಾವಿತ್ರ್ಯತೆ ಮತ್ತು ಭಕ್ತರ ನಂಬಿಕೆ ಕೂಡ ಧಕ್ಕೆ ಆಗಿದೆ ಅನ್ನೋದನ್ನ ದೇವಸ್ಥಾನದ ಆಡಳಿತ ಮಂಡಳಿ ಸದ್ಯಕ್ಕೆ ಹೇಳಿರುವಂತದ್ದು. ಸ್ವಾಮಿ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗೆ.